ಕ್ಯಾಂಡಲ್ ಪಟ್ಟಾಗ ಕ್ಯಾಂಡಲ್ ఒక సాలిడ్ సైడ్ ಮನೆಯವರ ಅನುಮತಿ ಇಲ್ಲದೆ ಅವಳ ಪಾರ್ಥಿವ ಶರೀರವನ್ನು ಹೊತ್ತಿಸುವಂತಹ ಷಡ್ಯಂತ್ರ ಹುನ್ನಾರ ನಡೆಯುತ್ತೆ, ಸಾಕ್ಷಿಗಳನ್ನು ಮುಚ್ಚಿಸುವಂತ ಹುನ್ನಾರ ನಡೆಯುತ್ತೆ. ನೀವು ಅವಳ ಶರೀರವನ್ನು ಹೊತ್ತಿಸಿ ಅವರ ಪಾರ್ಥಿವ ಶರೀರವನ್ನು ಹೊತ್ತಿಸಿ ಸಾಕ್ಷಿಗಳನ್ನು ಮುಚ್ಚಿಸಬಹುದು, ಆದರೆ ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಮನೀಷಾ ವಾಲ್ಮೀಕಿ ಅವರ ಏನು ಅತ್ಯಾಚಾರ ಆಗಿದೆ, ಆ ಅತ್ಯಾಚಾರ ಮಾಡಿದಂತಹ ಠಾಕೂರ್ ಸಮುದಾಯಕ್ಕೆ ಸೇರಿದಂತಹ ನಾಲ್ವರನ್ನು ಗಲ್ಲು ಶಿಕ್ಷೆ ಮಾಡಿ ಗಲ್ಲಿಗೆ ಏರಿಸುವ ತನಕ ಇವತ್ತು ಬಿಜೆಪಿ ಸರ್ಕಾರ ಮಾಡುವಂತಹ ನೀಚ ಕೃತ್ಯವನ್ನು ವಿರೋಧಿಸಿ ನಾವು ಏನು ಈ ಪ್ರತಿಭಟನೆಯನ್ನು ಮಾಡ್ತಿದ್ದೇವ? ಯೋಗಿ ಆದಿತ್ಯನಾಥ್ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು, ಯಾವ ರೀತಿಯ ನೈತಿಕತೆಯೂ ಇಲ್ಲ. ಬಹುಶಃ ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಆ ಹೆಣ್ಮಗಳ ಕುಟುಂಬಕ್ಕೆ ಸಾಂತ್ವನವನ್ನು ಕೊಡಲಿಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅವರನ್ನು ನಿಲ್ಲಿಸಿ ಪೊಲೀಸರನ್ನು ಅವರನ್ನು ತಳ್ಳಿ ಹಾಕುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಅವರನ್ನು ತಳ್ಳಿ ಹಾಕುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಸತ್ಯಕ್ಕೆ ನೀವು ತಳ್ಳಿ ಹಾಕಬಹುದು, ಆದರೆ ಸತ್ಯವನ್ನು ಮುಚ್ಚಾಕಲಿಕ್ಕೆ ನಿಮ್ಮಿಂದ ಸಾಧ್ಯವೇ ಇಲ್ಲ. ಇವತ್ತು ನಮ್ಮ ಹೋರಾಟ ಏನುಂಟ, ಮುಂಬರುವ ದಿವಸಗಳಲ್ಲಿ ಬಿಜೆಪಿ ಪಕ್ಷಕ್ಕೆ ಯೋಗಿ ಆದಿತ್ಯನಾಥಿಗೆ ಏನಿವತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಮಾಡಿದ್ದೀರಾ? ಸಂವಿಧಾನ ಪ್ರಜಾಪ್ರಭುತ್ವ ಡೆಮೋಕ್ರೆಟಿಕ್ ಕಂಟ್ರಿಯಲ್ಲಿ ಒಬ್ಬ ವ್ಯಕ್ತಿಗೆ ಇರುವಂತಹ ಹಕ್ಕನ್ನು ನೀವು ಕಿತ್ಕೊಳ್ಳುವಂತಹ ಹುನ್ನಾರವನ್ನು ಮಾಡ್ತಿದ್ದೀರಾ? ಏನು ರಾಹುಲ್ ಗಾಂಧಿಯನ್ನು ನಿಲ್ಲಿಸುವಂತ ಪ್ರಯತ್ನವನ್ನು ಮಾಡಿದ್ದೀರಾ?
ಇದು ನಿಮ್ಮ ಅಂತ್ಯಕ್ಕೆ ಅಂತ ಹೇಳಲಿಕ್ಕೆ ಬಯಸ್ತಿದ್ದೇನೆ. ಇದು ಬಿಜೆಪಿ ಪಕ್ಷದ ಅಂತ್ಯಕ್ಕೆ. ಜನರು ಇವತ್ತು ನೋಡ್ತಾ ಇದ್ದಾರೆ. ಜನರು ಇವತ್ತು ಏನು ಅನ್ಯಾಯ ಆಗ್ತುಂಟ, ಏನು ಅತ್ಯಾಚಾರ ಆಗ್ತುಂಟ, ಅದನ್ನೆಲ್ಲರೂ ಜನರು ನೋಡ್ತಾ ಇದ್ದಾರೆ. ಮಾಧ್ಯಮದ ಮಿತ್ರರ ಮೇಲೆ ನಮಗೆ ಅಪಾರವಾದಂಥ ಗೌರವ ಉಂಟು, ಅಪಾರವಾದಂಥ ನಂಬಿಕೆ ಉಂಟು. ಸತ್ಯವನ್ನು ಹೊರಗಾಕುವಲ್ಲಿ ತಾವು ತಾವು ಕೆಲಸ ಕಾರ್ಯವನ್ನು ಮಾಡ್ತೀರಾ ಎಂಬ ನಂಬಿಕೆ ಉಂಟು. ಇವತ್ತು ರಾಹುಲ್ ಗಾಂಧಿಯನ್ನು ನೀವು ನಿಲ್ಲಿಸಿದ್ದು ದೊಡ್ಡ ತಪ್ಪನ್ನು ಮಾಡಿದ್ದೀರಾ. ಮುಂಬರುವ ದಿವಸಗಳಲ್ಲೇ ಈ ಯೋಗ್ಯತೆ ಆದಿತ್ಯನಾಥ್, ಯೋಗ್ಯ ಇಲ್ಲದಂತಹ ಆದಿತ್ಯನಾಥ್ ಅಂತ ಹೇಳ್ಬೋದು, ಅಯೋಗ್ಯ ಆದಿತ್ಯನಾಥ್, ಅವ ಗಂಡಸನಾಗಿದ್ದರೆ ಅವ ಒಬ್ಬ ಅವ ನೈಜ ಹಿಂದೂ ಅಂತ ಹೇಳಲಿಕ್ಕೆ ನನಗೆ ನಾಚಿಕೆ ಆಗ್ತದೆ. ಅವ ನೈಜ ಹಿಂದೂ ಆಗಿ ಒಬ್ಬ ಕಾವಿ ಧರಿಸುವಂತ ಹೇಳಲಿಕ್ಕೆ ನನಗೆ ನಾಚಿಕೆ ಆಗ್ತದೆ. ಅವ ಹಿಂದುತ್ವಕ್ಕೆ ಮಾಡಿದಂಥ ಅಪಮಾನ. ಇವತ್ತು ಆರೋಪಿಗಳಿಗೆ ರಕ್ಷಣೆ ಮಾಡುವವ ಅವ ನೈಜ ಹಿಂದೂ ಆಗಲಿಕ್ಕೆ ಸಾಧ್ಯನಿಲ್ಲ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೇನೆ. ಇವತ್ತು ಯೋಗಿ ಆದಿತ್ಯನಾಥಿಗೆ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ನಾವು ಏನು ಇವತ್ತು ಧಿಕ್ಕಾರವನ್ನು ಕೂಗಿದ್ದೇವ. ಅವ ಒಬ್ಬೊಬ್ಬನಿಗೆ ಹುಟ್ಟಿದ್ರೆ ಅವ ರಾಹುಲ್ ಗಾಂಧಿಯ ಮೈಯನ್ನು ಮುಟ್ಟುವ ಮುಂಚೆ ಸಾವಿರಾರು ಯುವ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಹೆಣದ ಮೇಲೆ ಸವಾರಿ ಮಾಡಿ ಅವರು